ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಇದೀಗ ವಾರ್ತೆಗಳ ವಿವರ. ಶಿವನನ್ನು ಆರಾಧಿಸುವ ಹಾಗೂ ಉಪವಾಸ ವ್ರತದ ಪವಿತ್ರ ಹಬ್ಬವಾದ ಮಹಾಶಿವರಾತ್ರಿಯನ್ನ ತುಮಕೂರು ನಗರಾದ್ಯಂತ ಇರುವ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದ್ರು. ಜಿಲ್ಲಾದ್ಯಂತ ಶಿವನ ದೇವಾಲಯಗಳು ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಇಂದು ಮುಂಜಾನೆಯಿಂದಲೇ ಅಭಿಷೇಕ, ವಿವಿಧ ಧಾರ್ಮಿಕ ಪೂಜೆಗಳೊಂದಿಗೆ ಶಿವನಾಮ ಸ್ಮರಣೆ ಮೊಳಗಿತು. ನಗರದ ಬಿಎಚ್ ರಸ್ತೆಯ ಭದ್ರಮ್ಮ ವೃತ್ತದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಿಗೆ ಇಂದು ನಸುಕಿನಿಂದಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಕುಟುಂಬ ಸಮೇತರಾಗಿ ತೆರಳಿ ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದ್ರು. ನಗರದ ಹೊರಪೇಟೆಯ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಅಂಗವಾಗಿ ಮುಂಜಾನೆಯಿಂದ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ನೆರವೇರಿತು. ಬಿಎಚ್ ರಸ್ತೆಯ ಟಿಜಿಎಂಸಿ ಬ್ಯಾಂಕ್ ಆವರಣದಲ್ಲಿ ಭಕ್ತರಿಗೆ ವಿಶೇಷವಾಗಿ ಶಿವನ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಲೈಂಗಿಕ ಕಿರುಕುಳ ನೀಡಿದ ಸ್ವಾಮೀಜಿಯೊಬ್ಬನನ್ನ ತುಮಕೂರು ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿ ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠದ ಪೀಠಾಧ್ಯಕ್ಷರಾಗಿದ್ದ ಬಾಲಮಂಜುನಾಥ ಸ್ವಾಮೀಜಿ ಬಂಧಿತ ಆರೋಪಿ. ಈತನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿಕೊಂಡು ತಡರಾತ್ರಿ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಫೆಬ್ರವರಿ 10ರಂದು ತುಮಕೂರು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಸ್ವತಃ ಸ್ವಾಮೀಜಿಯೇ ಬಂದು ದೂರು ದಾಖಲಿಸಿದ್ದು, ಈ ದೂರಿನಲ್ಲಿ ಚರ್ಮ ರೋಗಕ್ಕೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ನನ್ನನ್ನ ಬೆತ್ತಲೆ ಮಾಡಿ ವಿಡಿಯೋ ಮಾಡಿಕೊಂಡು ನನ್ನನ್ನ ಬೆದರಿಸಿ ಹಣಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸ್ವಾಮೀಜಿಯ ಸೇವಕನಾಗಿದ್ದ ಅಭಿಷೇಕ್ ಮತ್ತು ಟೀಮ್ನಿಂದ ಬೆದರಿಕೆ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ ಎಂದು ತನ್ನ ಆಪ್ತ ಸಹಾಯಕನಾಗಿದ್ದ ಅಭಿಲಾಷ್ ಎಂಬಾತನಿಂದ ಸ್ವಾಮೀಜಿ FIR ದಾಖಲು ಮಾಡಿಸಿದ್ದ. ಒಟ್ಟು 6 ಜನರ ಮೇಲೆ ದೂರು ನೀಡಲಾಗಿತ್ತು. ಈ ಪ್ರಕರಣದ ಬೆನ್ನಲ್ಲೇ ಸ್ವಾಮೀಜಿಯ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಮಠದಲ್ಲಿ ಅಪ್ರಾಪ್ತ ಬಾಲಕಿಗೆ ಸ್ವಾಮೀಜಿ ಲೈಂಗಿಕ ಕಿರುಕುಳ ಕೊಟ್ಟಿರುವ ಬಗ್ಗೆ ಮಾಹಿತಿ ದೊರೆತಿದೆ. ಅಭಿಷೇಕ್ ಕೊಟ್ಟ ಮಾಹಿತಿ ಮೇರೆಗೆ ತಡರಾತ್ರಿ ಮಠಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಪೊಲೀಸರು ಪರಿಶೀಲನೆ ವೇಳೆ ಸ್ವಾಮೀಜಿಯ ಅಸಲಿ ಮುಖವಾಡ ಬಠಾ ಬಯಲಾಗಿದೆ. ಬಾಲ ಮಂಜುನಾಥ ಸ್ವಾಮೀಜಿ ಹಾಗೂ ಆತನ ಆಪ್ತ ಸಹಾಯಕ ಅಭಿಲಾಷ್ ವಿರುದ್ಧ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು ಮಾಡಿದ್ದು ತಡರಾತ್ರಿ ಇಬ್ಬರನ್ನ ಬಂಧಿಸಿದ್ದಾರೆ. ತುಮಕೂರು SP ಅಶೋಕ್ KV ನೇತೃತ್ವದಲ್ಲಿ ಬಂಧನ ನಡೆದಿದ್ದು ಪೊಲೀಸರಿಂದ ತನಿಖೆ ಮುಂದುವರೆದಿದೆ. ನ್ಯೂಸ್ ಡೆಸ್ಕ್ ಅಮೋಘ TV ಕುಣಿಗಲ್. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯಾದ್ಯಂತ ಗ್ರಾಮೀಣ ಪ್ರದೇಶ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಿ ಬೆಸ್ಕಾಂ ಉಪ ಕಚೇರಿ ಮುಂದೆ ಅಡುಗೆ ತಯಾರಿಸಿ ರೈತರು ಪ್ರತಿಭಟನೆ ನಡೆಸಿದ್ರು. ಶಿರಾ ತಾಲೂಕಿನ ಬುಕ್ಕಪಟ್ಟಣ ಹೋಬಳಿಯ ವ್ಯಾಪ್ತಿಯ ಸೇರಿದಂತೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೆಲ ಗ್ರಾಮೀಣ ಪ್ರದೇಶ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಬೆಸ್ಕಾಂ ವ್ಯಾಪ್ತಿಯ ರೈತರು ಬೆಸ್ಕಾಂ ಕಚೇರಿಗೆ ಗುರುವಾರ ಅಡುಗೆ ಮಾಡಿ ಪ್ರತಿಭಟನೆ ನಡೆಸಿದ್ರು. ಕಚೇರಿ ಎದುರು ಧರಣಿ ನಡೆಸಿದ ನಂತರ ಅಲ್ಲಿ ಅಧಿಕಾರಿ ವರ್ಗದವರು ಸಮಸ್ಯೆಗಳನ್ನು ಪರಿಹರಿಸಲು ರೈತರ ಕೈಗೆ ಸಿಗದೇ ಇದ್ದ ಕಾರಣ ಸಮಸ್ಯೆ ಪರಿಹರಿಸುವ ತನಕವೂ ನಾವು ಕದಡುವುದಿಲ್ಲ ಎಂದು ರೈತರು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೊರಟಗೆರೆ ತಾಲೂಕಿನ ಪಟ್ಟಣ ಪಂಚಾಯಿತಿ ದಿವ್ಯ ನಿರ್ಲಕ್ಷ್ಯದಿಂದಾಗಿ ನಿನ್ನೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪಾದಚಾರಿಗಳ ಮೇಲೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿದ್ದು ಗಾಯಾಳುಗಳನ್ನು ಕೊರಟಗೆರೆ ತಾಲೂಕು ಆಸ್ಪತ್ರೆ ಹಾಗೂ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೊರಟಗೆರೆ ಪಟ್ಟಣ ಪಂಚಾಯತ್ನ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಬೀದಿ ನಾಯಿಗಳ ಹಾವಳಿ ನಗರದಲ್ಲಿ ಹೆಚ್ಚಾಗಿದ್ದು ನಿನ್ನೆ ಇದ್ದಕ್ಕಿದ್ದಂತೆ ಪಟ್ಟಣದ 1, 2 ಮತ್ತು 3ನೇ ವಾರ್ಡ್ನಲ್ಲಿ ಸಂಚರಿಸುತ್ತಿದ್ದ ಪಾದಚಾರಿಗಳ ಮೇಲೆ ಎರಗಿದ ಬೀದಿ ನಾಯಿಗಳು ತೀವ್ರವಾಗಿ ಗಾಯಗೊಳಿಸಿವೆ. ಬೀದಿ ನಾಯಿಗಳ ದಾಳಿಯಿಂದಾಗಿ 15 ಜನರು ಗಾಯಗೊಂಡಿದ್ದು ಚಿಕಿತ್ಸೆಗೆಂದು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಇನ್ನು 8 ಜನ ವೃದ್ಧರ ಮೇಲೆ ಎರಗಿದ ಬೀದಿ ನಾಯಿಗಳು ವೃದ್ಧರನ್ನು ತೀವ್ರವಾಗಿ ಗಾಯಗೊಳಿಸಿದ್ದು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಕಮ್ಮಸಂದ್ರದಲ್ಲಿರುವ ಕೋಟಿ ಲಿಂಗೇಶ್ವರ ಪುಣ್ಯಕ್ಷೇತ್ರದಲ್ಲಿ ಇಂದು ಮಹಾಶಿವರಾತ್ರಿ ಹಿನ್ನೆಲೆ ಭಕ್ತ ಸಾಗರ ಹರಿದು ಬಂದಿತ್ತು. ಮುಂಬೈ, ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದಲೂ ಭಕ್ತರು ಆಗಮಿಸಿದ್ದು ಭಕ್ತರು ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗಗಳಿಗೆ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ರು. ಮಹಾಶಿವರಾತ್ರಿ ಹಿನ್ನೆಲೆ ಮೂಲ ಗರ್ಭಗುಡಿಯ ಬೆಳ್ಳಿ ಶಿವನಿಗೆ ವಿಶೇಷ ಹೂವಿನಿಂದ ಅಲಂಕರಿಸಲಾಗಿತ್ತು. ಮಹಾಶಿವರಾತ್ರಿ ಪ್ರಯುಕ್ತ 108 ಅಡಿ ಶಿವಲಿಂಗಕ್ಕೆ ಅಭಿಷೇಕ, 12:30ಕ್ಕೆ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಜರುಗಿದ್ದು ಇಂದು ಇಡೀ ದಿನ ಕೋಟಿ ಲಿಂಗೇಶ್ವರದಲ್ಲಿ ವಿಶೇಷವಾದ ಪೂಜೆ ನಡೆಯಲಿವೆ. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ.
ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಕೋಲಾರ ಲೋಕಸಭಾ ಟಿಕೆಟ್ ಫೈನಲ್ ಎಂಬ ಲೆಕ್ಕಾಚಾರದಲ್ಲಿ ಸಚಿವರು ತಮ್ಮ ಬೆಂಬಲಿಗರೊಂದಿಗೆ ಇಂದು ಕೋಲಾರದಲ್ಲಿ ಟೆಂಪಲ್ ರನ್ ನಡೆಸಿದರು. ಕೋಲಾರ ಲೋಕಸಭಾ ಟಿಕೆಟ್ ಮುನಿಯಪ್ಪ ಅವರಿಗೆ ಫೈನಲ್ ಎಂಬ ವಿಚಾರದ ಬೆನ್ನಲ್ಲೇ ಸಚಿವರು ತಮ್ಮ ಬೆಂಬಲಿಗರೊಂದಿಗೆ ಕೋಲಾರದಾದ್ಯಂತ ಟೆಂಪಲ್ ರನ್ ನಡೆಸಿದ್ದಾರೆ. ಸಚಿವರು ಇಂದು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಕೋಲಾರದ ಕೊಂಡರಾಜನಹಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ಕ್ಲಾಕ್ ಟವರ್ ದರ್ಗಾಕ್ಕೆ ಭೇಟಿ ನೀಡಿದರು. ಬಳಿಕ ಕೋಲಾರ ನಗರದ ಮೆಂಥೋಡಿಸ್ಟ್ ಚರ್ಚ್ಗೆ ಕೆಎಚ್ ಮುನಿಯಪ್ಪ ಭೇಟಿ ಕೊಟ್ಟು ಪ್ರಾರ್ಥನೆ ಸಲ್ಲಿಸಿ ವಿವಿಧ ಸಮುದಾಯದವರ ಮುಖಂಡರ ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟಗೊಂಡಿದ್ದು ಶಾಸಕ ಕೊತ್ತೂರು ಮಂಜುನಾಥ್ ಈ ಬಾರಿಯೂ ಕಾಂಗ್ರೆಸ್ ಟಿಕೆಟ್ ಅನ್ನ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜಕ್ಕೆ ನೀಡಬೇಕು ಅಂತ ಹೇಳುವ ಮೂಲಕ ಸಚಿವ ಕೆಎಚ್ ಮುನಿಯಪ್ಪಗೆ ಟಾಂಗ್ ನೀಡಿದ್ರು. ಸುದ್ದಿಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಇದುವರೆಗೂ ಬಲಗೈ ಸಮಾಜಕ್ಕೆ ಟಿಕೆಟ್ ನೀಡಿಲ್ಲ, ಬಲಗೈ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು, ಅದು ನಮ್ಮ ಒತ್ತಾಯ. ಇನ್ನು ಮುಂದುವರೆದು ಕೆಎಚ್ ಮುನಿಯಪ್ಪ ಬೆಂಬಲಿಗರ ವಿರುದ್ಧ ಶಾಸಕ ಕೊತ್ತೂರು ಮಂಜುನಾಥ್ ನೇರ ವಾಗ್ದಾಳಿ ನಡೆಸಿದ್ದು, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ವಿರುದ್ಧವೂ ವಾಗ್ದಾಳಿ ಮುಂದುವರಿಸಿದ್ರು. ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಅವರೆಲ್ಲ ಜೆಡಿಎಸ್ ಪರವಾಗಿ ಕೆಲಸ ಮಾಡಿದ್ರು, ಮುಂಬರೋ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಅವರಿಗೆ ನಾನೇ ಟಿಕೆಟ್ ಕೊಡಿಸುವೆ, ಅವರು ತಾಕತ್ತಿದ್ದರೆ ಗೆದ್ದು ತೋರಿಸಲಿ ಅಂತ ಕೊತ್ತೂರು ಮಂಜುನಾಥ್ ಓಪನ್ ಚಾಲೆಂಜ್ ಹಾಕಿದ್ರು. ಹೇಳ್ಬೋದು ತಪ್ಪಿಸಿದಾರೆ ಅಂತ ಹೇಳೋದು ಅನ್ಕೊಳ್ಳಿ, ಹಂಗೆ ನಾವೇ ತಪ್ಪಿಸಿದೀವಿ ಅಂತ ಅನ್ಕೊಳ್ಳಿ. ಇವಾಗ ಹೇಳೋದು ಅವ್ರು ನನ್ನ ಮೇಲೇ ಹೇಳೋದು, ಇಲ್ಲ ಅನಿಲ್ ನನ್ನ ಮೇಲೆ ಹೇಳೋದು. ಹೌದು ನಾವೇ ತಪ್ಪಿಸಿದೀವಿ, ಏನು ಇವಾಗ ತಪ್ಪಿಸಿದೀವಿ, ಏನು ಇವಾಗ ಇದಾರೆ ಯಾರು ದುಡ್ಡಿಲ್ಲ ಅನ್ನೋದು ಹೈಕಮಾಂಡ್ಗೂ ಗೊತ್ತು, ನಮಗೂ ಗೊತ್ತು, ಎಲ್ಲ ಗೊತ್ತಿದೆ. ನಗರಸಭೆಯಲ್ಲಿ ಡಿಪಾಸಿಟ್ ತಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ. ನಗರಸಭೆಯಲ್ಲಿ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಡಿಪಾಸಿಟ್ ತಗೊಳ್ದೇ ಇರೋರು ಯಾರು ಅಂತೂ ಗೊತ್ತಿದೆ. ಯಾವ ಪಾರ್ಟಿಗೆ ಮೊನ್ನೆ ಕೆಲಸ ಮಾಡಿದ್ರು ಅಂತೂ ಗೊತ್ತಿದೆ. ನಾನು ಹೋದ ಸಲ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾನು ಮುನಿಸ್ವಾಮಿ ಅವರಿಗೆ ಎಲೆಕ್ಷನ್ ಮಾಡಿದ್ದೀನಿ ಮೈಕ್ ಎತ್ಕೊಂಡು. ನೀವೆಲ್ಲ ನೋಡಿದ್ದೀರಾ, ನೋಡಿದಿರ ಇಲ್ವಲ್ಲ? ನಾನು ಮಾಡಿದ್ದೀನಿ ಇಲ್ವಾ? ಏ ಓಪನ್ ಆಗಿ ಮಾಡಿದೆ ರೀ, ನಾನು ಓಪನ್ ಆಗಿ ಧೈರ್ಯವಾಗಿ ಮಾಡಿದೆ ರೀ. ನಾನು ಮೊನ್ನೆ ಇದೇ ಅಸೆಂಬ್ಲಿ ಎಲೆಕ್ಷನಲ್ಲಿ ಏನು ಮಾಡಿದ್ರು ಇವರೆಲ್ಲ, ಬೇರೆಯವ್ರಿಗೆ ವೆಹಿಕಲ್ಗಳು ಮಾಡಿಕೊಟ್ಟು ಎಲ್ಲೆಲ್ಲಿ ಕಳಿಸ್ಕೊಟ್ರು? ಯಾರು ಇವ್ರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದವ್ರು ನಾವು ಅಂತ ಹೇಳೋದು. ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷದವ್ರು ಇವರೆಲ್ಲ. ಮುನ್ಸಿಪಾಲ್ಟಿನಲ್ಲಿ ಬಂದ್ಬಿಟ್ಟು ಡಿಪಾಸಿಟ್ ತಗೊಳ್ಳೋಕೆ ವ್ಯಕ್ತಿ ಇಲ್ಲದವ್ರಿಗೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಪಕ್ಷದವರು, ಅವ್ರದ್ದೆಲ್ಲ ಕೇರ್ ಮಾಡೋದಿಲ್ಲ ನಾವು. ಯಾರು ಹೇಳಿದ್ದಾರೆ, ಯಾರು ಮಾತಾಡಿದ್ರೆ ಎಲ್ಲ ಗೊತ್ತಿದೆ. ನೀವು ನನಗೆ ಹೆಸರು ಹೇಳಿಲ್ಲ, ಅದರಿಂದ ನಾನು ನಿಮ್ಗೆ ಹೆಸರು ಹೇಳೋದಿಲ್ಲ. ಸಿದ್ಧಾಂತದ ಬಗ್ಗೆ ಕಾಂಗ್ರೆಸ್ ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ, ಅವ್ರನ್ನ ಫಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ. ಇವತ್ತು ಯಾರ್ಯಾರು ಇದನ್ನು ಮಾತಾಡ್ತಾ ಇದ್ದಾರೋ, ದೇವರಾನೆಗೂ ಕೋಲಾವರ ನಮ್ಮನಾಗೂ, ನೆಕ್ಸ್ಟ್ ಅವ್ರಿಗೆ ನಗರಸಭೆನಲ್ಲೋ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನಾವೇ ಬಲಂತ್ಕಾರ ಮಾಡಿ ಕೊಡಿಸ್ತೀವಿ. ಕಾಂಗ್ರೆಸ್ ಕೊಡಿಸ್ತೀವಿ, ಅವ್ರಿಗೆ ಕೊಡಿಸ್ತೀವಿ. ಇವತ್ತು ನೀವು ಹೇಳ್ತಾ ಇದ್ರಲ್ಲ, ಅದೇ ಗ್ಯಾಂಗು ಅವ್ರಿಗೆ ಕಾಂಗ್ರೆಸ್ ಪಕ್ಷದಿಂದನೇ ಕೊಡಿಸ್ತೀವಿ ನಾವು. ಅವ್ರಿಗಿರ್ಲಿ ಪಾಪ, ನಾವು ಸಪೋರ್ಟ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಶಾಸಕರು ಪ್ರದೀಪ್ ಈಶ್ವರ್ ಬರೀ ಮಾತನಾಡಲ್ಲ, ನುಡಿದಂತೆ ನಡೆದುಕೊಳ್ಳುತ್ತಿದ್ದಾರೆ. ಕೊಂಡೇನಹಳ್ಳಿ ವ್ಯಾಪ್ತಿಯ ಹಳ್ಳಿಗಳಿಗೆ 7.5 ಕೋಟಿ ಹಣದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದೆ. ರಸ್ತೆ ಅಭಿವೃದ್ಧಿ ಕೈಗೆತ್ತಿಕೊಂಡಿರುವುದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅಂತ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡ ಯಲವಳ್ಳಿ ರಮೇಶ್ ಕೊಂಡೇನಹಳ್ಳಿಯಿಂದ ಚಲಮನಹಳ್ಳಿಗೆ 5 ಕೋಟಿ, ನಕ್ಕಲ ಬಚ್ಚಾಳ ರಸ್ತೆಗೆ 2.25 ಕೋಟಿ ರೂಪಾಯಿ ವೆಚ್ಚದ ರಸ್ತೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಕೊಂಡೇನಹಳ್ಳಿ ರಸ್ತೆಯಿಂದ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಇಂಜಿನಿಯರ್ ಪೈಪ್ ಅಳವಡಿಸಿ ರೈತನೇನಾದರೂ ಹೊಲ ತೋಟಗಳಿಗೆ ಪೈಪ್ ಅಳವಡಿಸಲು ಅನುಕೂಲ ಕಲ್ಪಿಸಿದ್ದಾರೆ. ಇನ್ನು ಕೊಂಡೇನಹಳ್ಳಿಗೆ ಪ್ರಾಥಮಿಕ ಆರೋಗ್ಯ ಉಪಕೇಂದ್ರವನ್ನು ಪಂಚಾಯಿತಿ ಸದಸ್ಯ ಚಂದ್ರಪ್ಪ ಮಂಜೂರು ಮಾಡಿಸಿರುವುದು ಅಭಿನಂದನೀಯ ಎಂದರು. ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಈ ಭಾಗಕ್ಕೆ ಅಪೆಂಡಿಕ್ಸ್ ಅನ್ನೋ ಯೋಜನೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 45 ಕೋಟಿ ಇದನ್ನು ಬಜೆಟಲ್ಲಿ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ವಿಶೇಷವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ 2 ಹಂತದಲ್ಲಿ, ಒಂದು ನಕನಬಚ್ಚಳ್ಳಿ ನಕನಹಳ್ಳಿ ಆ ಮಧ್ಯದಲ್ಲಿ 2.25 ಕೋಟಿ, ಇಲ್ಲಿಂದ ಹಿಡಿದು ಚಲಮೇನಹಳ್ಳಿವರೆಗೂ ಸುಮಾರು 5 ಕೋಟಿ ರೂಪಾಯಿನ ಕೆಲಸ, ಒಟ್ಟು 7.25 ಕೋಟಿಯನ್ನು ಕೊಂಡೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಶಾಸಕರು ಮಂಜೂರು ಮಾಡಿಸ್ಕೊಟ್ಟವ್ರೆ. ಹಾಗಾಗಿ ಈ ಎಲ್ಲ ಗ್ರಾಮಸ್ಥರ ಪಂಚಾಯತಿದಾರರ ನಮ್ಮ ತಾಲೂಕಿನ ಜನತೆಯ ಪರವಾಗಿ ನಮ್ಮ ಶಾಸಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ಈಗ ಈ ಗ್ರಾಮದಲ್ಲಿ ಆದೋ ಹೋಗುವಂಥ ರಸ್ತೆಯನ್ನು ಸಿಸಿ ರಸ್ತೆ ಮಾಡೋ ಯೋಜನೆಯನ್ನು ನಮ್ಮ ಇಂಜಿನಿಯರ್. ಈ ವೇಳೆ ಕೊಂಡೇನಹಳ್ಳಿ ಚಂದ್ರಪ್ಪ, ಶ್ರೀಧರ್, ಮುನಿಯಪ್ಪ, ರಾಮಚಂದ್ರಪ್ಪ, ಮಹೇಶ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.